ಆಕ್ಟಿವ್ ಪರ್ಸನ್ ಅಂತ ಹೇಳ್ಬೋದು, ಚೆನ್ನಾಗಿದೆ, ನೀರ್ ನೀವು ತುಂಬಿಸ್ತೀರಾ, ಆದ್ರೆ ನಾನು ಒಬ್ಬ ಮಣ್ಣು ಎತ್ಕೊಂಡು, ಆದ್ರೆ ಈ ಮಣ್ಣು ನನಗೂ ಸೇರಿದೆ ಅಂತಲ್ಲ, MLA ಮಾಡ್ತಕ್ಕಂತ ಕೆಲಸವನ್ನ ಏನು 55 ಕೋಟಿಯಲ್ಲಿ. ಸೊ ಅದ್ ನನ್ಗೆ ತುಂಬಾ ಇಷ್ಟ ಆಯ್ತು ಆ ಕಾರ್ಯಕ್ರಮ. ಆ ಕಾರ್ಯಕ್ರಮ ಅವನ ಶಕ್ತಿ ಕಾಲ್ಬೋದ ಮನಸ್ಸು. ನೋವಿನ ಸಂಗತಿ ಒಂದ್ ಹೇಳ್ಬಿಡ್ತೀನಿ ನಾನು ನಿಮ್ಗೆ, ನಮ್ಮ ಕೆರೆ ತುಂಬಲಿ ಅಂತ ಹೇಳ್ತಾ. ಗೋಪಾಲ್ ಕೃಷ್ಣ ಅವರೇ, ನಿರ್ದೇಶಕರಾಗಿರ್ತಕ್ಕಂತ ಪದ್ಮೇಗೌಡ ಅವರೇ, ಹಾಗೂ ನಮ್ಮ ನೆಚ್ಚಿನ ನಮ್ಮ ತಾಲೂಕಿನ ಆಕ್ಟಿವ್ ಪರ್ಸನ್ ಅಂತ ಹೇಳ್ಬೋದು, ನಮ್ಮ ತುಳುನಾಡಿನ ರಾಜ ಅಂತ ಹೇಳ್ಬೋದು, ನಮ್ಮ ಹರೀಶ್ ಅವರು. ಎಲ್ಲ ಕಾರ್ಯಕ್ರಮ ಹರೀಶ್ ಕರೆದ್ರೆ ಎಲ್ಲ ಕಾರ್ಯಕ್ರಮ ಹೋಗ್ಬೇಕಂತ ನನಗೆ ಖುಷಿ ಆಗುತ್ತೆ. ಸೊ ನಮ್ಮ ಯೋಜನಾ ಪ್ರಾಧಿಕಾರ ಇರ್ತಕ್ಕಂಥ ನಮ್ಮ ಹರೀಶ್ ಅವರೇ, ಇಂಜಿನಿಯರ್ ಆಗಿರ್ತಕ್ಕಂಥ ಯಂಗ್ಸ್ಟರ್ ಅವರೇ, ಹಾಗೂ ನಮ್ಮ ರಘು ಅವರೇ, ಕೋಸ್ತ ರಘು ಅವರೇ, ಮತ್ತೆ ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮ ಸತ್ಯನ್ ಅವರೇ, ನಮ್ಮ ಶಂಕರಣ್ಣ ಅವರೇ, ಸೊ ಮೇಡಮ್ ಅವರೇ, ಹಾಗೂ ನಮ್ಮ ನಾಯಕರೇ, ಈ ಕಾರ್ಯಕ್ರಮದ ಎಲ್ಲ ಏನು ನಮ್ಮ ಹೆಣ್ಮಕ್ಳೆಲ್ಲ ಸೇರಿದ್ರಿ ಕೂತನಹಳ್ಳಿ ಕೆರೆಯಲ್ಲಿ. ಈ ಕೆರೆಯನ್ನು ರೆಡಿ ಮಾಡಿಕೊಟ್ಟಿದ್ರಿ, ಚೆನ್ನಾಗಿದೆ, ನೀರು ನೀವು ತುಂಬಿಸ್ತೀರಾ? ಮತ್ತೆ ಮಾಡಿ, ಪ್ರಾರ್ಥನೆ ಮಾಡಿ, ಹೂಳು ಎತ್ಬಿಟ್ಟಿದ್ರಿ, ಮತ್ತೆ ನೀರು ತುಂಬಿಸ್ಬೇಕಾರೆ ನೀವು ಖಂಡಿತವಾಗ್ಲೂ ಸ್ವಾಮಿಯ ಕೃಪೆ ಇದ್ರೆ, ಆ ಮಂಜುನಾಥನ ಕೃಪೆ ಇದ್ರೆ ಖಂಡಿತವಾಗ್ಲೂ ಬರೋ 2-3 ತಿಂಗಳು ಕೆರೆ ತುಂಬುತ್ತೆ, ಆ ನಂಬಿಕೆ ನನಗಿದೆ. ಒಂದು ಈ ಫಲಾನುಭವಿಗಳು ಅಂತಾರಲ್ಲ, ಈ ಮಣ್ಣು ಇವ್ರು ಮೋಸಪೋಯ ಅಂತ ಹೇಳ್ತಾರಲ್ಲ, ಆದ್ರೆ ನಾನು ಒಬ್ಬ ಮಣ್ಣು ಎತ್ಕೊಂಡು, ನನ್ನ ಪಕ್ಕದಲ್ಲಿ ಕೋಳಿ ಫಾರಂ ಆಗ್ತಾ ಇದೆ ನಮ್ದು, ಇಲ್ಲಿನ ಮಣ್ಣೆ ನಾವು ಯೂಸ್ ಮಾಡ್ಕೊಂಡಿದೀವಿ. ಅಲ್ವಾ ಹೌದಾನ, ಈಗ ಹೇಳಿದ್ರೆ ನನಗೆ ಈ ಮಣ್ಣು ಯೂಸ್ ಮಾಡ್ಕೊಂಡಿದ್ವಿ ಕೋಳಿ ಫಾರಂಗೆ ಅಂತ, ಅದ್ರಲ್ಲ ಅಂದ್ರೆ ಈ ಮಣ್ಣು ನನಗೂ ಸೇರಿದೆ ಅಂತಲ್ಲ. ಸೊ ಖಂಡಿತವಾಗ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಏನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಈ ಕಾಮಗಾರಿಗಳನ್ನ, ಕೆರೆಗಳನ್ನ ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಕ್ಕಂಥ MLA ಮಾಡ್ತಕ್ಕಂಥ ಕೆಲಸವನ್ನ ಏನು 55 ಕೋಟಿಯಲ್ಲಿ ಇದು ಕರ್ನಾಟಕ ರಾಜ್ಯದ 700-733 ಕೆರೆಗಳನ್ನ ಅಭಿವೃದ್ಧಿ ಮಾಡೋ ಮುಖಾಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಏನ್ ಮಾಡ್ತಿದ್ದಾರೆ, ಬರೀ ಸಾಲ ಕೊಟ್ಟು ಸಾಲ ವಸೂಲ್ ಮಾಡೋದೇ ನಮ್ಮ ಕರ್ತವ್ಯ ಅಲ್ಲ. ನನಗೆ ತುಂಬಾ ಇಷ್ಟವಾದಕ್ಕಿರ್ತಕ್ಕಂಥ ಈ ಯೋಜನೆಯಲ್ಲಿ ನನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಈ ಕುಡುಕರನ್ನ ಬೆಳೆಸೋದು ಅಂತ, ಮಧ್ಯವರ್ತಿಗಳನ್ನ. ನಿಜವಾಗ್ಲ ಊರೂರಿಗೆ ಕೆಲಸ ಮಾಡ್ಬಿಡ 1000 ಜನ ಸಿಗ್ತಾರ ಗೊತ್ತಿಲ್ಲ ಅದಲ್ಲ. ಸೊ ಅದ್ ನನ್ಗೆ ತುಂಬಾ ಇಷ್ಟ ಆಯ್ತು ಆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಎಂಟಿರು ಆ ಹೆಣ್ಮಕ್ಳು ಕಂಡ ನೀರ್ ಹಾಕಿದ್ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಈ ಒಂದ ಕಾರ್ಯಕ್ರಮ, ಮತ್ತೆ ಎರಡನೇದು ಸೌಭಾಗ್ಯ ಕಾರ್ಯಕ್ರಮ ಅಂತ ಒಂದ್ ಮಾಡಿದೆ, ಕುಂಕುಮ ಭಾಗ್ಯ ಕಾರ್ಯಕ್ರಮ ಅಂತ ನಲ್ಲೂರಲ್ಲಿ ಅದಲ್ಲ, 35 ಕಾರ್ಯಕ್ರಮ ಅಂತ. ಆ ಕಾರ್ಯಕ್ರಮ ಇನ್ನೂ ಅತಿ ಹೆಚ್ಚುವಾಗಿ ನೀವು ಮಾಡಿದ್ರಿ, ಇದು ನಾನು 3ನೇ ಕಾರ್ಯಕ್ರಮ ಬರ್ತಾ ಇದ್ದೀನಿ. ಕಾರ್ಯಕ್ರಮ ಅಂದ್ರೆ ಒಂದ್ ಕಡೆ ಸಮಾಜದ ಸೃಷ್ಟಿ ನೋಡ್ತಿದ್ರಿ, ಇನ್ನೊಂದ್ ಕಡೆ ಸೌಭಾಗ್ಯ ನಮ್ಮ ಕುಂಕುಮ ಭಾಗ್ಯ ನೋಡಿದ್ರಿ, ಇನ್ನೊಂದ್ ಕಡೆ ಕೆರೆ ಎತ್ತೋ ಮುಖ ರೈತರನ್ನ ಕಾಪಾಡ್ಬೇಕಂತ ನೋಡ್ತಿದ್ರಿ, ಇನ್ನೊಂದ್ ಕಡೆ ಏನು ಲೋನ್ ಕೊಟ್ಟು ಅವ್ರ ಮನೆ ಬೆಳಗ್ತಾ ಇದ್ದೀರಿ, ಇದೇನಾಗ್ತಿದ್ರೆ ಎಲ್ಲೋ ಒಂದ್ ಕಡೆ ಭಗವಂತನ ಮಾಡ್ತಕ್ಕಂಥ ಕೆಲಸ ಅಂತ ನನಗೆ ಹೇಳ್ಬೋದು. ನೀವೆಲ್ಲ ಒಂದ್ ಮಾತು ಹೇಳ್ತಾ ಇರ್ತೀವಿ, ಇವ್ರ ಮಿಂದ ಅನ್ಬೇಡ್ರ ಧರ್ಮಸ್ಥಳ ಮುಂದತ್ತ ಅನ್ಬೇಡ್ರದ್ದು ಅನ್ಸ್ ಎಲೆ ಅವನ ಶಕ್ತಿ ಕಾಲ್ಬೋದ ಮನಸ್ಸು. ಆ ಸ್ವಾಮಿಯ ಮುಂದೆ ಹೇಳಿರ್ತಕ್ಕಂಥ ವ್ಯಕ್ತಿಗಳು ಯಾರು, ತಪ್ಪು ಹೇಳ್ತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲಿ ಅವರು ಇದಾಗಿಲ್ಲ, ತುಂಬಾ ಪವರ್ಫುಲ್ ಇರ್ತಕ್ಕಂಥ ವ್ಯಕ್ತಿಗಳು. ಆ ಸ್ವಾಮಿಯ ಒಂದು ಕೃಪೆ ಇಡೀ ನಮ್ಮ ಕುಪ್ಪಾನಹಳ್ಳಿ ಗ್ರಾಮಸ್ಥರಿಗೆ ಎಲ್ಲ ಸಲ್ಲಲಿ. ನಾನು 12ವರೆಗೆ ಬರ್ತೇನೆ ಅಂತಂದೆ, ಯಾಕಂದ್ರೆ ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡ್ ಬೆಳಗ್ಗೆ. ಸೊ ಅದರಿಂದ ನಾನು 2 ಅವರ್ ವೇಟ್ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನನ್ನ ಕಡೆಯಿಂದ ಇಡೀ ನನ್ನ ಊರಿನ ಗ್ರಾಮಸ್ಥರಿಗೆ ಹಾಗೂ ಇಡೀ ನಿಮ್ಮ ಯೋಜನೆಯ ಪ್ರಾಧಿಕಾರ ಅಧಿಕಾರಿಗಳಿಗೆ ಹಾಗೂ ಎಲ್ಲ ನಮ್ಮ ನಾಯಕರಿಗೆ ಎಲ್ಲ ಹೆಣ್ಮಕ್ಕಳಿಗೆ ಮುಂದಿನ ದಿವಸದಲ್ಲಿ ಎಲ್ಲ ಒಳ್ಳೇದಾಗ್ಲಿ. ಒಂದು ನನ್ನ ಒಬ್ಬ ನೋವಿನ ಸಂಗತಿ ಒಂದು ಹೇಳ್ಬಿಡ್ತೀನಿ ನಾನು ನಿಮ್ಗೆ, ಇದೆಲ್ಲ ಕಡೆ ಹೇಳ್ಬೇಕಂತ ಡಿಸೈಡ್ ಆಗಿದೆ, ದೊಡ್ಡ ದೊಡ್ಡ ಸಂಘ ನಾನು ಹೇಳ್ಬೇಕಂತ ಡಿಸೈಡ್ ಆಗಿದೆ. ಲೋನ್ ಕೊಡ್ತೀವಿ ಅಂತ ಗೊತ್ತಾಗ್ಬಿಟ್ರೆ 6 ಸಂಘದಲ್ಲಿ ಮಾಡ್ತಾರೆ ಲೋನ್. ಎಷ್ಟು ಸಂಘದಲ್ಲಿ? ಒಬ್ಬೊಬ್ಬ ಎಂಬ 9 ಸಂಘದಲ್ಲಿ ಮಾಡಿದ್ದಾಳೆ ಲೋನ್ ಕೊಡ್ತೀವಿ ಅಂತ. ಯಾವ ಉದ್ದೇಶದಿಂದ ಲೋನ್ ಕೊಡ್ತಾರೆ, ಅದೇ ಉದ್ದೇಶ ಇಟ್ಕೊಂಡು ವಾಪಸ್ ಕೊಟ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಗ್ರೂಪ್, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಕೀಮ್ಸ್ ಇರ್ಬೋದು, ಇದೇನಾಗ್ತಿದ್ದಾರೆ ನಮ್ಮ 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 ಹೆಣ್ಮಕ್ಳಿಗೆ ಅದೇ ಅರ್ಥ ಆಗ್ತಾ ಇಲ್ಲ, ಅದು ಸರಿಯಾಗಿ ಯೂಸ್ ಆಗ್ತಾ ಇಲ್ಲ, ಒಳ್ಳೇದಕ್ಕಿಂತ ಜಾಸ್ತಿ ದುರುಪಯೋಗಕ್ಕೆ ಹೋಗ್ತಿದ್ದಾರೆ. ಅರ್ಥದಲ್ಲ, ಈ ಪ್ರೈವೇಟ್ ಅವ್ರು ಬಂದು ಲೋನ್ ಇಸ್ತಾ ಬಂದ್ ಸಾಕು ಅಲ್ಲೊಂದು ದುಡ್ಡು ಸೇರಾಗ್ಬಿಡ್ತದೆ. ಅವ್ರಿಗೇನು ಒಂದು ಬಂದಿದ್ದೊಂದು ಗ್ಯಾರಂಟಿ ಅಷ್ಟೇ. ಇದನ್ನ ಖಂಡಿತವಾಗ್ಲೂ ತಪ್ಪು ತಿಳ್ಕೊ ಮಾಡಿ. ನನಗೆ ಕಾವಂತರು ತುಂಬಾ ಕ್ಲೋಸ್, ಪ್ರತಿ ವರ್ಷ ನನ್ನ ಬುಕ್ ಕಳಿಸ್ತಾರೆ, 1000 ಕೋಟಿ ವಹಿವಾಟಾಗಿದೆ ಅಂತ. ನಾನು ಪ್ರತಿ ಸಾರಿ ಹೋದಾಗ ನನಗೆ ಬುಕ್ ಕೊಡ್ತಾರೆ, ಮಂಜು ತಗೋ ಅಂತ ಕೊಡ್ತಾರೆ ನನಗೆ. ತುಂಬಾ ಲಾಸ್ಟ್ 3 ಡೇಸ್ ಬ್ಯಾಕ್ ಕೂಡ ಅಲ್ಲೇ ಇದೆ, 3 ಡೇಸ್ ಹಿಂದೆ ನಾನು ಧರ್ಮಸ್ಥಳದಲ್ಲಿದ್ದೆ ಅದಲ್ವಾ. ಯಾಕೆಂತಂದ್ರೆ ಇದು ಯಾವ ಉದ್ದೇಶದಿಂದ ನಾವು ಇದನ್ನ ಸ್ಟಾರ್ಟ್ ಮಾಡ್ತೀವಿ, ಆ ಉದ್ದೇಶ ಎಲ್ರಿಗೂ ಅವೇರ್ನೆಸ್ ಆಗ್ಬಿಟ್ರೆ
ಅದು ಇನ್ನೊಬ್ರು ಹೆಲ್ಪ್ ಆಗ್ತದೆ. ಅದು ನಮ್ಮ ಹತ್ರ ಇಟ್ಕೊಂಡ್ಬಿಟ್ರೆ ಕಷ್ಟ, ಅದು ಇನ್ನೊಬ್ರು ಟ್ರಾನ್ಸ್ಫರ್ ಆಗ್ತಾ ಇರ್ಬೇಕು ಅದು, ಆಯ್ತಲ್ವಾ. ಈಗ ಅದೇನ ಹೇಳ್ತಾ ಇದ್ರು, 17,000 ಜನ ಮಾತ್ರ ಇದೆ ಶ್ರೀನಿವಾಸಪುರ ತಾಲೂಕಲ್ಲಿ ಇರ್ತದೆ. ಬರೀ 17,000 ಎಲ್ಲ 1,70,000 ಇರ್ಬೇಕಾಗಿತ್ತು. ಕರೆಕ್ಟ್ ಆಗಿ ನಾವು ಕರೆಕ್ಟ್ ಹೌದಲ್ವಾ, ಹೋದ್ರೆ ಆಯ್ತಲ್ವಾ. ಇದನ್ನ ಮುಳುಬಾಗ್ಲಲ್ಲಿ ನಾನು ಇದಕ್ಕಿಂತ ಒತ್ತು ಕೊಡ್ತೀನಿ, ತುಂಬಾ ಒತ್ತು ಕೊಡ್ತೀನಿ. ಎಲ್ಲ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಒತ್ತು ಕೊಡ್ತೀನಿ. ಖಂಡಿತವಾಗ್ಲೂ ಹೆಣ್ಮಕ್ಳು ಇದನ್ನ ಒಳ್ಳೆ ರೀತಿ ಬಳಸ್ಕೊಂಡ್ರೆ ತುಂಬಾ ಇದಾಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರ್ಮಾಡಿ ನಿಮ್ಮೆಲ್ಲರೂ ನೋಡೋ ಬಗ್ಗೆ ಸಿಕ್ಕಿದ್ದಕ್ಕೆ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ. ನಾವು ಮತ್ತು ನಮ್ಮ ಶಂಕರಣ್ಣ ಅವರು ನಮ್ಮ ಅಧ್ಯಕ್ಷ ಎಲ್ಲ ಸೇರಿ ನಾವೆಲ್ಲ ಬಂದು ಸೇರಿ ಇಲ್ಲಿ ಇದ್ ಮಾಡಿದ್ವಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡಿ, ಆದಷ್ಟು ಬೇಗ ಮಳೆ ಬಂದು ನಮ್ಮ ಕೆರೆ ತುಂಬಲಿ ಅಂತ ಹೇಳ್ತಾ ಆ ಕೆರೆ ತುಂಬದಾಗ ಬಾಗಿನ ಮುಡಿ ಮತ್ತೆ ಬರ್ತೀವಿ. ಓಕೆ ಓಕೆ, ನಮ್ಮ ಕೆರೆ ಬಾಗಿನ ಮುಡಕ್ ಮತ್ತೆ ನಾವು ಬರ್ತೀವಿ, ಆದಷ್ಟು ಬೇಗ ಕೆರೆ ತುಂಬಲಿ ಅಂತ ಹೇಳ್ತಾನೆ. ಏನ್ ಸಮಯ ಸಮಯ ಏನ್ ಸಮಾಚಾರ? ನೀವ್ ಕರ್ಕೊಂಡು ಫಸ್ಟ್ ಕುಡಿಯೋದು ಬಿಡಿಸಿ, ಹೊಸಿ ಬಂದಿದ್ದಾರೆ ಅದಲ್ವಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅರ್ಜೆಂಟ್ ಹೊರಡ್ತಿದ್ದಾರೆ.